ಹೈ ವೋಲ್ಟೇಜ್ ಕ್ಷೇತ್ರ ಶಿಕಾರಿಪುರದಲ್ಲಿ ಚುನಾವಣೆಯ ರಂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನು ಬಿಎಸ್ವೈ ಪುತ್ರ ಬಿವೈ ವಿಜೇಂದ್ರಗೆ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡ ಸೆಟ್ಟು ಹೊಡೆದಿದ್ದಾರೆ ಯಾವ ಹುಲಿ ಮರಿಹುಲಿ ಬಾಹುಬಲಿ ಇಲ್ಲ ಎಂದು ಬಿಜೆಪಿ ಅಭ್ಯರ್ಥಿ ರಣ ರಣಕಹಳಿಯನ್ನ ಓದಿದ್ದಾರೆ ಇನ್ನು ನಾಗರಾಜ್ ಗೌಡ ಜೊತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಚುಚ್ಚಾಟನ್ನ ಮಾಡಿದ್ದಾರೆ ಬನ್ನಿ ನೋಡೋಣ ಪಕ್ಷೇತ್ರ ಅಂದರೆ ಅದು ರಾಜ್ಯದಲ್ಲೇ ಹೈ ವೋಲ್ಟೇಜ್ ಕಣ ಹೀಗಾಗಿ ಈಗ ನನ್ನ ಜೊತೆ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡ್ರಿದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ಸರ್ ಈಗ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದೀರಾ ಅದು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಕಾರಣಗಳೇನು ಸರ್ ನಿಮಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಮೂಲ ಕಾರಣ ಏನು ನೋಡಿ ಶಿಕಾರ್ಪುರ ತಾಲೂಕಿನ ಜನ ಈ ಬಾರಿ ನಾಗರಾಜ್ ಗೌಡ್ರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಇಡೀ ತಾಲೂಕಿನ ಜನ ಒಂದು ಚುನಾವಣೆ ಮಾಡಬೇಕು ಈ ಸರಿ ಒಳ್ಳೆಯ ಒಂದು ಚುನಾವಣೆ ಮಾಡಬೇಕು ಯಾಕೆಂದರೆ ಭಾಳ ಜನಗಳು ಒಂದು ಕೊನೆ ಚುನಾವಣೆ ಈ ಸರಿ ನಾನು ಮಾಡೋಣ ಅಂತಂದು ಇಡೀ ತಾಲೂಕಿನ ಜನಗಳು ನಿರೀಕ್ಷೆ ಇಟ್ಟಿದ್ರು ಆದರೆ ಆ ನಿರೀಕ್ಷೆಗೆ ಕಾಂಗ್ರೆಸ್ಸಿನ ಹೈಕಮಾಂಡು ನನಗೆ ಟಿಕೆಟ್ ಕೊಡಲಿಲ್ಲ ಆದ್ದರಿಂದ ಜನಗಳು ಇಡೀ ತಾಲೂಕಿನ ಜನ ಬೇಸತ್ತು ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಬಂಡಾಯ ಕಾಂಗ್ರೆಸ್ ನಿಲ್ಲೇಬೇಕು ಅಂತ ನನಗೆ ಒತ್ತಾಯ ಒತ್ತಡ ಮಾಡಿದರು ಚುನಾವಣೆ ಮಾಡಲೇಬೇಕು ನಾವು ಈ ಬಾರಿ ಹಾಗಾಗಿ ಬಂಡಾಯ ಕಾಂಗ್ರೆಸ್ ನಿಲ್ಲೇಬೇಕು ಅಂತ ನನಗೆ ಒತ್ತಡ ಮಾಡಿದರು ಆದ್ದರಿಂದ ನಾನು ಬಂಡೆ ಕಾಂಗ್ರೆಸ್ಗೆ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿ ಇವತ್ತು ಚುನಾವಣೆ ಪ್ರಚಾರ ಮಾಡ್ತಾಯಿದ್ದೀನಿ ಸರ್ ಈಗ ಸದ್ಯಕ್ಕೆ ನಿಮ್ಮ ಎದುರಾಳಿ ಏನಿದ್ದಾರೆ ಕಾಂಗ್ರೆಸ್ನಿಂದ ಈಗಾಗಲೇ ಟಿಕೆಟ್ ಪಡ್ಕೊಂಡ್ರು ಮಲ್ತೇಶ್ ಅವರು ಅವರು ಹೇಳ್ತಾಯಿದ್ರು ಪಕ್ಷಕ್ಕೆ ದ್ರೋಹ ಮಾಡಿ ಪಕ್ಷದ ನಿಯಮವನ್ನು ಮೀರಿ ಅವ್ರು ಹೋಗಿದ್ದಾರೆ ಸೊ ಜನ ಅವ್ರನ್ನ ಸೋಲಿಸ್ತಾರೆ ಅಂತ ನೋಡಿ ಎದುರುಗಡೆ ಅಭ್ಯರ್ಥಿಗಳು ಎದುರುಗಡೆ ನಮ್ಮ ಎದುರಾಳಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ಬೋದು ಬಿ ಜೆ ಪಿ ಅಭ್ಯರ್ಥಿ ಆಗಿರ್ಬೋದು ಸರ್ವಸಾಮಾನ್ಯ ಅದನ್ನು ಅವರು ಇನ್ನೊಬ್ಬರನ್ನ ಗ ತೆಗಳೇ ಅವರು ಮಾತಾಡಬೇಕಾಗತ್ತೆ ಆದರೆ ಇಡೀ ತಾಲೂಕಿನ ಜನ ನನ್ನ ಒಪ್ಕೊಂಡಿದ್ದಾರೆ ಇಡೀ ತಾಲೂಕಿನ ಜನ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನನ್ನ ಜೊತೆಗೆ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಬಂದು ಹಗಲು ರಾತ್ರಿ ಇವತ್ತು ಅವರು ಏನು ಸ್ವಯಂ ಪ್ರೇರಿತವಾಗಿ ನನಗೆ ಸಹಕಾರ ಕೊಟ್ಟು ದುಡಿತಿದ್ದಾರೆ ನೀವು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದಿದ್ದೀರಾ ಬಿಟ್ಟು ಬಂದಿದ್ದಕ್ಕೆ ಈಗ ಮಾಲ್ತೇಶ್ ಅವರು ಏನಿದ್ದಾರೆ ಕಾಂಗ್ರೆಸ್ ಅವರು ಅವ್ರು ಇರೋದು ಪಕ್ಷಕ್ಕೆ ಮೋಸ ಮಾಡಿ ನಾಗರಾಜ್ ಗೌಡ್ರು ಹೋಗಿದ್ದಾರೆ ಟಿಕೆಟ್ ಹೈಕಮಾಂಡ್ ನೀಡಿದೆ ನನ್ನ ಪರವಾಗಿ ಕೆಲಸ ಮಾಡ್ಬೋದಿತ್ತು ಅವ್ರು ಬಿಟ್ಟು ಹೋಗಿರೋದು ಅವ್ರ ಸ್ವಾರ್ಥಕ್ಕೋಸ್ಕರ ಹೋಗಿದ್ದಾರೆ ಅಂತ ಈಗ ನೋಡಿ ವಿರೋಧ ಪಕ್ಷದವರು ಆಪಾದನೆ ಮಾಡೋದು ಸಹಜ ಆದರೆ ಮಾಲ್ತೇಶ್ ಅವ್ರು ಹೇಳಿದ್ರು ಅಂತ ನಾನು ಅದನ್ನು ನಾನು ಏನು ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ಯಾಕೆಂದರೆ ಇಡೀ ತಾಲೂಕಿನ ಜನ ಇವತ್ತು ಅವ್ರ ನಿರೀಕ್ಷೆ ಪ್ರಕಾರ ಯಾರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಯಾರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಜನ ತೀರ್ಮಾನ ಮಾಡಿದರು ನನ್ನ ತೀರ್ಮಾನ ಏನಲ್ಲ ಇವತ್ತು ಚುನಾವಣೆ ನಾನು ನಿಂತಿರೋದಕ್ಕೆ ಕಾರಣ ನಮ್ಮ ತಾಲೂಕಿನ ಜನಗಳು ಇಡೀ ತಾಲೂಕಿನ ಜನಗಳ ಒತ್ತಡಕ್ಕೆ ಇಡೀ ತಾಲೂಕಿನ ಜನಗಳ ಒಂದು ಅಭಿಪ್ರಾಯದ ಮೇರೆಗೆ ನಾನು ಬಂಡಾಯ ಕಾಂಗ್ರೆಸ್ಸನ್ನು ನಿತ್ಕೊಂಡಿರೋದ್ರಿಂದ ನಾನು ಕಾಂಗ್ರೆಸ್ನಲ್ಲಿ ಇದ್ದರೂ ಸಹಿತ ಇದ್ದಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಸಿಗೆ ಎಲ್ಲೂ ದ್ರೋಹ ಅಂತ ಕೆಲಸ ಮಾಡಲಿಲ್ಲ ಜನ ಸಂಘಟನೆ ಮಾಡಿದೆ ಜನಗಳಿಗೆ ಸಹಕಾರ ಮಾಡಿದೆ ಪಕ್ಷದ ಕೆಲಸ ಮಾಡಿದೆ ಆದ್ದರಿಂದ ಜನಗಳು ನನ್ನ ಮೇಲೆ ವಿಶ್ವಾಸ ಇಟ್ಟರು ಆದರೆ ವಿಶ್ವಾಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ಈ ಬಾರಿ ಆದ್ದರಿಂದ ಜನಗಳೇ ತೀರ್ಮಾನ ತಗೊಂಡ್ರು ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ಅಷ್ಟೇ ಎಲ್ಲೋ ಒಂದು ಕಡೆ ಮೋಸ ಮಾಡೋಂಥ ಪ್ರವೃತ್ತಿನೇ ಬಂದಿದೆ ಈ ಬಾರಿ ಅವರಿಗೆ ಸರಿಯಾದ ರೀತಿ ನಾವು ವಿರೋಧ ಪಕ್ಷದವರಿಗೆ ಎದುರಾಳಿಯಾಗಿ ಸರಿಯಾದ ರೀತಿ ಇವತ್ತು ಚುನಾವಣೆ ಮಾಡಿ ತೋರಿಸಿದರೆ ನಮ್ಮನ್ನು ಒಪ್ಕೊಂತಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಇಡೀ ತಾಲೂಕಿನ ಜನ ಕಾಂಗ್ರೆಸ್ಸಿಂದ ನಮ್ಮ ಇಡೀ ತಾಲೂಕಿನ ಜನ ತೀರ್ಮಾನ ತಗೊಂಡು ಬಂಡಾಯ ಕಾಂಗ್ರೆಸ್ಸನ್ನು ನಿಲ್ಲಿಸಿ ನನಗೆ ಸಹಕಾರ ಕೊಟ್ಟು ಇವತ್ತು ಅವರು ಹಗಲು ರಾತ್ರಿ ನಾನಾರು ಒಂದು ಗಂಟೆ ಮಲಗ್ಬೋದು ಆದರೆ ನಮ್ಮ ತಾಲೂಕಿನ ಜನ ಮ ಎಲ್ಲೂ ನಿದ್ದೆ ಮಾಡ್ದಂಗೆ ಅವರು ಒಳ್ಳೆಯ ನಮ್ಮ ನನ್ನ ಪರವಾಗಿ ಕೆಲಸ ಮಾಡ್ತಾರೆ ಇವತ್ತೇನಾದ್ರು ಶಿಕಾರಪುರದಲ್ಲಿ ಏನಾದರೂ ಗೆಲುವು ಏನಾರು ಆದರೆ ಇದನ್ನು ಗೆಲುವು ನಂದಲ್ಲ ಇಡೀ ತಾಲೂಕಿನ ಜನ ಏನು ನನ್ನ ಶ್ರಮ ಪಟ್ಟಿಯನ್ನು ಇವತ್ತು ಬಂಡಾಯ ಕಾಂಗ್ರೆಸ್ ನಿಲ್ಲಿಸಿ ಅವ್ರದೇ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ ನಾನು ಉತ್ಸವ ಮೂರ್ತಿ ಬಿಟ್ಟರೆ ಪ್ರತಿಯೊಂದು ಸಹಿತ ನಮ್ಮ ತಾಲೂಕಿನ ಜನ ಇದು ಮಾಡ್ತಾರೆ ಕೆಲಸ ಮಾಡ್ತಿದ್ದಾರೆ ಆದರೆ ಇವರು ವಿರೋಧ ಪಕ್ಷದ್ದು ಏನು ಮಾಲ್ದೇಶ್ ಅವ್ರು ಹೇಳೋದ್ರ ಮಾತಿನಲ್ಲಿ ಏನು ಹುರುಳಿಲ್ಲ ಇದರಲ್ಲಿ ಅವ್ರು ನಿರಾಶೆಯಾಗಿ ಹೇಳ್ತಾ ಇದ್ದಾರೆ ಜನ ಎಲ್ಲ ನನಗೆ ಸಹಕಾರ ಮಾಡೋದ್ರಿಂದ ಅವ್ರು ನಿರಾಶೆಯಿಂದ ಈ ಮಾತಾಡ್ತಾ ಇದ್ದಾರೆ ಸರ್ ಸ್ವತಃ ನೀವು ಪುರಸಭೆ ಸದಸ್ಯರಾಗಿದ್ದರೆ ಪುರಸಭೆ ಸದಸ್ಯ ಮೂರು ಬಾರಿ ಹ್ಯಾಟ್ರಿಕ್ ಗೆದ್ದಿದ್ರೆ ಯಡಿಯೂರಪ್ಪನವರು ಏರಿಯಾದಲ್ಲೇ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದಂಥ ಕೀರ್ತಿ ನಿಮ್ಮದು ಆದರೆ ಈಗ ಪಕ್ಷದಿಂದ ಹೊರಗಡೆ ಬಂದಿದ್ದೀರಾ ಈಗ ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲವೊಬ್ಬರು ನಿಮ್ಮಿಂದನೇ ದೂರ ಆಗಿದ್ದಾರೆ ಅನಿಸಿಲ್ವ ಆ ಕ್ಷೇತ್ರದ ಕಾಂಗ್ರೆಸ್ ಓಟ್ಗಳನ್ನ ನೀವು ಡಿವೈಡ್ ಮಾಡ್ತೀರ ಅನ್ಸ್ತಿಲ್ವ ನಿಮಗೆ ನೋಡಿ ನಾನು ನಿಮಗೆ ಈ ಮಾತು ಹಿಂದೂ ಸಹಿತ ಈಗ ಈಗ ಸಹಿತ ಹೇಳಿದೆ ಈಗ ನಾನು ಯಾವತ್ತೂ ಜನಸಾಮಾನ್ಯರ ನಡಿಗೆ ಇರೋಂಥ ವ್ಯಕ್ತಿ ಸ ಎಲ್ಲರ ಜೊತೆಗೂ ಬೆರೆಯೋಂಥ ವ್ಯಕ್ತಿ ಆದ್ದರಿಂದ ಜನಗಳು ನಾ ಏನು ಈಗ ಮಾಜಿ ಮುಖ್ಯಮಂತ್ರಿಗಳು ವಾರ್ಡ್ನಲ್ಲಿ ಗೆದ್ದೆ ಅಂತಂದರೆ ಜನ ನನ್ನ ಮೇಲೆ ಅಂಥ ಅಭಿಪ್ರಾಯ ಇಟ್ಟಿದ್ದಾರೆ ಜನ ಪ್ರೀತಿ ಮಾಡ್ತಾರೆ ಆದರೆ ಇವತ್ತು ಕಾಂಗ್ರೆಸ್ಸಿಗೆ ನನ್ನೇ ಆಗಿಲ್ಲ ಇದು ಇವತ್ತು ಕಾಂಗ್ರೆಸ್ಸಿನ ಕೆಲವು ಜನಗಳ ಏನು ಮಕ್ಕಗಳನ್ನು ನೋಡೋಕ್ಕೆ ಕೆಲವರಿಗೆ ಬೇಜಾರಾಗುತ್ತೆ ಆದ್ದರಿಂದ ಅವ್ರನ್ನ ಹೊರತುಪಡಿಸಿ ಇವತ್ತು ಇಡೀ ಕಾಂಗ್ರೆಸ್ಸಿನ ಜನಗಳು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನನ್ನ ಜೊತೆಗೆ ಬಂದು ಇವತ್ತು ಚುನಾವಣೆ ಮಾಡ್ತಿದ್ದಾರೆ ಉದ್ದೇಶ ಇಷ್ಟೇ ಬರೋಂಥ ಚುನಾವಣೆಯಲ್ಲಿ ನೂರಕ್ಕೆ ನೂರು ಭಾಗ ನಾವು ಕಾಂಗ್ರೆಸ್ ಜನ ತಾಲೂಕಿನ ಜನರ ಆಶೀರ್ವಾದದಿಂದ ನಾನು ಗೆದ್ದೇ ಗೆಲ್ತೀನಿ ನಂತರ ಮತ್ತು ಹೊಸ ಕಾಂಗ್ರೆಸ್ ಕಟ್ಟಿ ಕಾಂಗ್ರೆಸ್ ಪಕ್ಷನ ಸದೃಢ ಮಾಡಬೇಕು ಈಗ ನಾನು ಪಕ್ಷದಿಂದ ಚುನಾವಣೆ ವ್ಯವಸ್ಥೆಯಲ್ಲಿ ಹೊರಗೆ ಬಂದಿರ್ಬೋದು ನಾನು ಆದರೆ ಚುನಾವಣೆ ಆದ ನಂತರ ನಾನು ಗೆದ್ದ ನಂತರ ಮತ್ತೆ ಕಾಂಗ್ರೆಸ್ಸಿನ ಸಹಕಾರ ಕೊಟ್ಕೊಂಡು ಪಕ್ಷನ ಸದೃಢವಾಗಿ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳ್ಸ್ಕೊಂಡು ಹೋಗಕ್ಕೆ ನಾವೆಲ್ಲ ಜನಗಳು ಒಮ್ಮತ್ತಿನ ತೀರ್ಮಾನ ಮಾಡ್ಕೊಂಡು ನಾವು ಇದು ಮಾಡಿರೋದು ಸರ್ ಈಗ ನೀವು ಮತ್ತೆ ಗೆದ್ದರೆ ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ ಮತ್ತೆ ಗೆದ್ದರೆ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ಅಂತಾನೆ ಹೆಂಗೆ ಅಂತ ಹೌದು ಹೌದು ಅದು ಏಕೆ ಸರ್ ಈಗ ಕಾಂಗ್ರೆಸ್ ವಿರುದ್ಧವೇ ಬಂಡಾಯ ಆಗಿದ್ದೀರಾ ಬಂಡಾಯ ಆಗಿಬಿಟ್ಟು ಈಗ ಮತ್ತೆ ಗೆದ್ದ ಮೇಲೆ ಮತ್ತೆ ಕಾಂಗ್ರೆಸ್ಗೆ ಹೋಗೋದು ಯಾವರು ಈಗ ನೋಡಿ ಉದ್ದೇಶ ಇಷ್ಟೇ ಇಡೀ ತಾಲೂಕಿನ ಜನರಿಗೆ ಕಾಂಗ್ರೆಸ್ ಏನು ಇವತ್ತೇನು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಏನು ಮಾಡಿದ್ದಾರೆ ಕ್ಯಾಂಡಿಡೇಟ್ ಏನು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಯಾಕೆಂದರೆ ಈ ಬಾರಿ ಇವರು ಏನು ಬಿ ಜೆ ಪಿ ಅಭ್ಯರ್ಥಿ ಎದುರಿಗೆ ಗೆಲ್ಲಕ್ಕಾಗಲ್ಲ ಅಂತಂದು ಇಡೀ ತಾಲೂಕಿನ ಜನ ತೀರ್ಮಾನ ಮಾಡಿದರು ಮಾಡ್ಬೋದು ಪಕ್ಷ ಟಿಕೆಟ್ ಕೊಟ್ಟಿದೆ ಪಕ್ಷಕ್ಕೋಸ್ಕರ ದುಡಿಬೇಕು ಅಂತ ಮಾಡ್ಬೋದು ಬಿಟ್ಟರೆ ಆದರೆ ಇದು ಗೆಲುವು ಸಾಧಿಸೋಕ್ಕಾಗಲ್ಲ ನಲ್ವತ್ತು ವರ್ಷ ಶಿಕಾರ್ಪುರ ತಾಲೂಕಲ್ಲಿ ಕಾಂಗ್ರೆಸ್ಸಿಂದ ಗೆಲ್ಲಕ್ಕಾಗಿಲ್ಲ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ಮಠ ಬಿ ಎನ್ ಮಾಲಿಂಗಪ್ಪ ಅಂತಂದು ಸಾಧಕ ಕಮ್ಯು ಕಮ್ಯುನಿಟಿ ಇರೋಂಥ ಒಬ್ಬ ನಾಯಕರು ಗೆದ್ದಿದ್ರು ಅದನ್ನು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೂ ಶಿಕಾರ್ಪುರ ತಾಲೂಕಲ್ಲಿ ಬಿ ಜೆ ಪಿ ಅವ್ರನ್ನ ಗೆ ಯಾರೂ ಸೋಲ್ಸ್ಲಿಕ್ಕೆ ಆಗಿಲ್ಲ ಆದ್ರಿಂದ ಜನಗಳು ಇವತ್ತು ಏನು ಮಾಲ್ತೇಶ್ ಅವ್ರಿಗೆ ಏನು ಟಿಕೆಟ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ವಿಶ್ವಾಸ ಕಡಿಮೆ ಇದೆ ಎಲ್ಲ ಕೊನೆ ಹಂತಕ್ಕೆ ಬಂದು ನಾವು ಗೆಲ್ಲೋಕ್ಕಾಗಲ್ಲ ಮತ್ತು ನಾವು ಸೋಲ್ಬೇಕಾಗುತ್ತೆ ಈಗ ಒಂದು ಬದಲಾವಣೆ ಏನು ಬದಲಾವಣೆ ಅಂದರೆ ಯಡಿಯೂರಪ್ಪ ಅವ್ರ ನಂತರ ಮತ್ತು ಅವ್ರ ಮಕ್ಕಳು ಈ ತಾಲೂಕಿನಲ್ಲಿ ಬಂದು ಕುತ್ಕಂಡ್ರೆ ಇನ್ನು ಮುಂದೆ ಕಷ್ಟ ಆಗುತ್ತೆ ಅನ್ನೋ ನಿರೀಕ್ಷೆ ಜನಕ್ಕೆ ಇರೋದ್ರಿಂದ ಈ ಬಾರಿ ಗೆಲ್ಲಂಥ ಅಭ್ಯರ್ಥಿ ಗೆಲ್ಲಂಥ ವಿಶ್ವಾಸ ಇರೋದು ನಾಗರಾಜ್ ಗೌಡ ಅಂತ ನನ್ನ ಮೇಲೆ ಜನಗಳು ನನ್ನ ಮೇಲೆ ವಿಶ್ವಾಸ ಇಟ್ಟಿರೋದು ಅದಕ್ಕೋಸ್ಕರ ಜನಗಳು ಏನು ವಿಶ್ವಾಸ ಇಟ್ಟಾರೆ ಅದಕ್ಕೆ ನಾನು ಜನಗಳ ಮಾತು ನಾನು ಕೇಳಬೇಕು ಯಾಕೆಂದರೆ ಜನ ನಮ್ಮ ತಾಲೂಕಿನ ಪ್ರಜೆಗಳು ಜನಗಳು ಇಲ್ಲದ ನಂದು ಏನು ರಾಜಕಾರಣ ಇಲ್ಲ ಜನ ಇಲ್ಲಾಂದರೆ ನಾನು ಶೂನ್ಯ ಜನರಿಂದನೇ ನಾನು ಅದರಿಂದ ಜನ ಏನು ಆಶೀರ್ವಾದ ಮಾಡ್ತಾರೆ ಜನ ಏನು ದಾರಿ ತೋರಿಸ್ತಾರೆ ಆ ಜ ದಾರಿಯಲ್ಲಿ ನಾವು ಹೋಗ್ತು ಬಿಟ್ಟರೆ ಇವತ್ತು ಪಕ್ಷ ಇರ್ಬೋದು ಪಕ್ಷ ತೀರ್ಮಾನ ಮಾಡ್ಬೇಕು ಜನ ಅಭಿಪ್ರಾಯದ ವಿರುದ್ಧವಾಗಿ ಅವರು ಅಭ್ಯರ್ಥಿನ ಹಾಕಿರೋದು ಜನ ಸರ್ವೆ ಮಾಡಿದರು ಆಮೇಲೆ ಪಕ್ಷದಿಂದ ಎಲ್ಲ ರೀತಿಯಲ್ಲೂ ಏನು ಮಾರ್ಚ್ ಪಾಸ್ಟ್ ಏನು ಜನಗಳಿಂದ ಎಲ್ಲ ತಿಳ್ಕೊಂಡ್ರು ಪ್ರತಿಯೊಂದು ವಿಷಯನೂ ಗೊತ್ತಿದ್ದು ನನಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿಸೋಂಥ ಕೆಲಸ ಮಾಡಿದರು ಜನ ಜನಾಭಿಪ್ರಾಯ ನನಗೆ ಮುಖ್ಯ ಮೊದಲನೇದಾಗಿ ಜನ ಏನು ಹೇಳ್ತಾರೆ ಅದು ಜನ ಇಲ್ಲ ಅಂದರೆ ನಾ ಏನೂ ಅಲ್ಲ ಜೀರೋ ಸರ್ ಈಗ ನೀವು ಸ್ಪರ್ಧೆ ಮಾಡ್ತಾ ಇರೋದು ವಿಜೇಂದ್ರ ಅವರ ವಿರುದ್ಧ ಮಾಜಿ ಸಿ ಎಮ್ ಯಡಿಯೂರಪ್ಪನವರ ಮಗನ ವಿರುದ್ಧ ಅವ್ರ ಕಡೆ ಒಂದು ಕಡೆ ಸಂಸದರು ಕೂಡ ಇದ್ದಾರೆ ಅವರನ್ನು ಏನು ಸರ್ ಯಾವ ರೀತಿ ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದೀರಾ ಸರ್ ಈಗ ನಾನು ಏನೂ ಸ್ಟ್ರಾಟರ್ಜಿ ಮಾಡಿಲ್ಲ ಯಡಿಯೂರಪ್ಪನವರು ಶಿಕಾರ್ಪುರದಲ್ಲಿ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ಬಂದಾಗ ನನಗೆ ಸಾಮಾನ್ಯವಾಗಿದ್ದರು ಅವತ್ತು ಜನಗಳು ಸಹಿತನೂ ಯಡಿಯೂರಪ್ಪ ಆಶೀರ್ವಾದ ಮಾಡಿದರು ಯಾವ ಥರ ಆಶೀರ್ವಾದ ಮಾಡಿದ್ರು ಡಬ್ಬ ಹಿಡ್ಕೊಂಡು ಜೋಳಿ ಹಿಡ್ಕೊಂಡು ಯಡಿಯೂರಪ್ಪನ ಗೆಲ್ಸ್ಬೇಕು ಅಂತ ಜನಗಳು ಹಗಲು ರಾತ್ರಿ ಅವ್ರ ಮನೆಯಿಂದ ಅಡುಗೆ ಬಂದು ಇಲ್ಲಿ ಜನಗಳಿಗೆ ಊಟ ಕೊಟ್ಕೊಂಡು ಚುನಾವಣೆ ಮಾಡಿದ್ರು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅದೇ ಚುನಾವಣೆ ಶಿಕಾರಪುರದಲ್ಲಿ ನಡೀತಿರೋದು ಈಗ ನನಗೇನು ರಾಘವೇಂದ್ರ ವಿಜೇಂದ್ರ ಯಡಿಯೂರಪ್ಪನವ್ರು ನನಗೇನು ದೊಡ್ಡದು ಅನಿಸ್ತಿಲ್ಲ ಯಾಕೆಂದ್ರೆ ನಾವು ಅವ್ರನ್ನ ಬೆಳೆಸ್ತವ್ರು ಶಿಕಾರಪುರ ತಾಲೂಕಿನ ಜನ ಬೆಳೆಸ್ತವ್ರು ಇವತ್ತು ಜನ ಮನ್ಸು ಮಾಡಿದರೆ ಇವತ್ತು ಯಾರನ್ನ ಎಲ್ಲಿ ಯಾವ ಹಂತಕ್ಕಾರು ಬೆಳೆಸ್ತಾರೆ ಆದ್ದರಿಂದ ಜನಗಳು ಇವತ್ತು ತೀರ್ಮಾನ ಮಾಡಿದ್ದಾರೆ ಅವ್ರು ಸಾಕು ಅವ್ರ ಕೊಡುಗೆ ಏನು ಹೌದು ವಿಜೇಂದ್ರ ಅವರು ಇಲ್ಲಿ ಬಂದಿದ್ದಾರೆ ಹುಲಿ ಬೆಟ್ಟದೊಲಿ ಏನು ಅವ್ರ ಪಕ್ಷದವರೇ ಬಿರುದು ಕೊಡ್ತಾಯಿದ್ದಾರೆ ಬಾಹುಬಲಿ ಅಂತ ಏನು ವಿಜೇಂದ್ರ ಅವ್ರ ಕೊಡುಗೆ ಏನು ಇಲ್ಲಿ ರಾಜ್ಯಕ್ಕೆ ಏನು ಕೊಡುಗೆ ಅಲ್ಲ ಆದ್ದರಿಂದ ಹೇಳ್ತಿರೋದು ಇಷ್ಟೇ ಇವತ್ತು ತಾಲೂಕಿನಲ್ಲೂ ಒಡನಾಟ ಇಲ್ಲದಂಥ ವ್ಯಕ್ತಿ ಕೆಲವೊಂದು ನಮಗೆ ಗೊತ್ತಿದ್ದಂಗೆ ಮಾಧ್ಯಮಗಳ ಮುಖಾಂತರ ವಿಜೇಂದ್ರ ಬಗ್ಗೆ ಎಷ್ಟೆಷ್ಟು ಹಗರಣಗಳು ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸಿದ್ರು ಅಂತ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ವಿ ಫೋರ್ ಜೈಲ್ ಸೈನ್ ಮಾಡಿ ಇದು ಮಾಡಿ ಯಡಿಯೂರಪ್ಪನವ್ರು ಜೈಲಿಗೆ ಹೋಗೋ ಕಾರಣ ಇವರೇ ಅಂತ ಹೇಳಿದ್ರು ಇಂಥ ಅಭ್ಯರ್ಥಿ ಅಂತ ಅಂದಾಗ ನಮ್ಮ ತಾಲೂಕಿನ ಜನಗಳು ಅವ್ರನ್ನ ಇದನ್ನು ಒಪ್ಕೊಳಲ್ಲ ಆದ್ದರಿಂದ ಜನಗಳು ಇವತ್ತು ತೀರ್ಮಾನ ಮಾಡ್ತಿರೋದು ನಿಜವಾಗಲೂ ಇವತ್ತು ಏನು ಎಂಬತ್ತ್ಮೂರನೇ ಚುನಾವಣೆ ಆಗಿತ್ತಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಜನಗಳು ತಲೆ ಕೆಡಿಸ್ಕೊಂಡು ಈ ಸರಿ ನಾಗರಾಜ್ ಗೌಡನ್ನ ಗೆಲ್ಲಿಸಲೇಬೇಕು ಅಂತಂದು ಅದಕ್ಕಿಂತ ಕಷ್ಟಪಟ್ಟು ಚುನಾವಣೆ ಮಾಡ್ತಾಯಿದ್ದಾರೆ ಸರ್ ಕೊನೇದಾಕಿ ಕ್ಷೇತ್ರದ ಜನತೆಗೆ ನೀವು ಕೊಡುವಂತಹ ಭರವಸೆಗಳೇನು ಯಾಕೆ ನಾಗರಾಜ್ ಗೌಡರನ್ನ ಆಯ್ಕೆ ಮಾಡಬೇಕು ನೋಡಿ ಕ್ಷೇತ್ರ ಜನತೆಗೆ ಬೇಕಾಗಿರೋದು ಇವತ್ತು ಸ್ವಾಭಿಮಾನಿ ಜನಗಳು ಹಿಂದೆ ಒಂದು ಕಾಲದಲ್ಲಿ ಜನಗಳಿಗೆ ಕಷ್ಟ ಇತ್ತು ಇವತ್ತು ಸ್ವಂತ ಕಾಲ ಮೇಲೆ ನಿಂತ್ಕೊಂಡಂಥ ಶಕ್ತಿ ಜನಗಳಿಗೆ ತಾಲೂಕಿನ ಜನಗಳಿಗೆ ಬಂದಿದೆ ಇವತ್ತು ಜನಗಳು ಯಾರ ಮನೆ ಹೋಗಿ ಇವತ್ತಿನ ಯಾರ ರಾಜಕಾರಣಿಗಳು ಮನೆ ಹೋಗಿ ನನಗೆ ಹಣ ಸಹಾಯ ಮಾಡಿರಿ ನನಗೆ ಊಟಕ್ಕೆ ಏನಿಲ್ಲ ಅಂತಂದು ಯಾರೂ ಜನ ಕೇಳುತ್ತಿಲ್ಲ ಇವತ್ತು ಜನ ನಿರೀಕ್ಷೆ ಮಾಡ್ತಿರೋದೇನು ಸ್ಥಳೀಯವಾಗಿ ಇಲ್ಲೊಬ್ಬ ಶಾಸಕರು ಜನಪ್ರತಿನಿಧಿ ಇರಬೇಕು ಏನಾದ್ರು ಕಷ್ಟ ಸುಖ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನ ಇಡೀ ತಾಲೂಕಲ್ಲಿ ಎಲ್ಲ ತಾಲೂಕುಗಳಲ್ಲೂ ಶಾಸಕರ ಜೊತೆ ಜನರ ಜೊತೆಗೆ ಒಡನಾಟ ಇಟ್ಕೊಂಡು ಜನರ ಜೊತೆಗೆ ಯಾವತ್ತೂ ಬೆರೀತಾರೆ ಏನೋ ಒಂದು ಸೆಷನ್ನು ಮತ್ತೊಂದು ಏನೋ ಒಂದು ಸಂದರ್ಭ ಬಂದಾಗ ಮಾತ್ರ ಶಾಸಕರಲ್ಲಿಗೆ ಬೆಂಗಳೂರು ವಿಧಾನಸೌಧ ಅಂತ ಹೋಗೋದು ಬಿಟ್ಟರೆ ಯಾವತ್ತೂ ಶಾಸಕರು ಜನರ ನಡುವೆ ಇರೋಂಥದ್ದು ಬೇರೆ ತಾಲೂಕುಗಳಲ್ಲಿ ನಡೆಯುವಂಥ ಪದ್ಧತಿ ಅದು ಶಿಕಾರ್ಪುರದಲ್ಲಿ ಅದ್ರ ವಿರುದ್ಧವಾಗಿ ನಡೀತಾ ಇದೆ ಯಾಕೆಂದರೆ ಯಾವತ್ತು ಇವರು ರಾಜ್ಯ ಸಂಘಟನೆ ರಾಜ್ಯ ಸುತ್ತಾಡೋದು ಬಿಟ್ಟರೆ ಆಮೇಲೆ ಇವರು ಬಿಸ್ನೆಸ್ಗಳು ಏನು ಬಿಸ್ನೆಸ್ ಮಾಡಿದ್ದಾರೆ ಏನು ಇವರ ಆಸ್ತಿಗಳು ಮಾಡಿದ್ದಾರೆ ಅವ್ನು ಬಚಾವ್ ಮಾಡೋದು ಹೆಂಗೆ ಅದ್ರ ಬಗ್ಗೆ ಬಿಟ್ಟರೆ ಕ್ಷೇತ್ರದಲ್ಲಿ ಇವರು ಇರೋದೇ ಇಲ್ಲ ಯಾವತ್ತೂ ಒಂದು ದಿವಸ ಪಿಕ್ನಿಕ್ ಸ್ಪಾಟ್ನಂಗೆ ಶಿಕಾರ್ಪುರಕ್ಕೆ ಬಂದು ಹೋಗೋದು ಬಿಟ್ಟರೆ ಕ್ಷೇತ್ರದಲ್ಲಿ ಇವರು ಇರೋದಿಲ್ಲ ಆದ್ದರಿಂದ ಇಡೀ ತಾಲೂಕಿನ ಜನ ನಿರೀಕ್ಷೆ ಇಟ್ಟಿರೋದು ಅಷ್ಟೇ ನಾವು ಇವತ್ತು ನಮ್ಮ ಮನೆಯಲ್ಲಿ ನಾವು ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ನಮಗೆ ನಮ್ಮ ಜೊತೆಗೆ ಒಂದು ಕಷ್ಟ ಸುಖ ಏನೋ ಒಂದು ಸ ಸಮಾರಂಭ ಯಾವುದೋ ಒಂದು ವಿಚಾರದಾಗೆ ಬಂದಾಗ ಶಾಸಕರು ನಮಗೆ ಸಿಗಲ್ಲ ನಮಗೆ ಸ್ಥಳೀಯವಾಗಿ ಸಿಗೋಂಥ ಶಾಸಕರು ಯಾರಾದರೆ ಸ್ಥಳೀಯವಾಗಿರೋಂಥ ವ್ಯಕ್ತಿನ ಶಾಸಕರು ಮಾಡಬೇಕು ಅನ್ನೋದು ಇಡೀ ತಾಲೂಕಿನ ಜನ ನಿರೀಕ್ಷೆ ಇಟ್ಕೊಂಡಾರೆ ಅದಕ್ಕೆ ನಾನು ಯಾವತ್ತೂ ನಂದು ಶಿಕಾರ್ಪುರ ಬಿಟ್ಟರೆ ಶಿವಮೊಗ್ಗ ಬೆಂಗಳೂರು ಬೇರೆ ರಾಜ್ಯಗಳು ಏನು ಆಸ್ತಿ ಪ್ರಾಪರ್ಟಿ ಯಾವುದೂ ಇಲ್ಲ ಏನಾದರೂ ಪ್ರಾಪರ್ಟಿ ಆಸ್ತಿ ಏನಿದ್ರು ನಮ್ಮ ಶಿಕಾರ್ಪುರ ತಾಲೂಕಿನ ಜನ ನಮ್ಮ ತಂದೆ ತಾಯಿ ಮಾಡಿದ್ರೆ ಸ್ವಲ್ಪ ಆಸ್ತಿ ಬಿಟ್ಟರೆ ಇಡೀ ನನ್ನ ಆಸ್ತಿ ಶಿಕಾರ್ಪುರ ತಾಲೂಕಿನ ಜನ ಜನಗಳು ನನ್ನ ಆದ್ರಿಂದ ನನಗೆ ಇದ್ದಾರೆ ನನ್ನ ಈ ಸಾರಿ ನಾಗರಾಜ್ ಗೌಡ ಆದರೆ ಎಲ್ಲ ಜನಸಾಮಾನ್ಯರ ಜೊತೆ ಬೆರೀತಾರೆ ನಮ್ಮೆಲ್ಲರ ಜೊತೆಗೆ ಒಬ್ಬ ಶಾಸಕರು ಇಲ್ಲಿ ನಮ್ಮ ಕಷ್ಟ ಹಚ್ಕೊಂಡು ಕೇಳ್ತಾರೆ ಅನ್ನೋ ಉದ್ದೇಶಕ್ಕೆ ನನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಇವತ್ತು ಎಲ್ಲ ಜನ ಮುಂದಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದಾಗಿತ್ತು ನಾಗರಾಜ್ ಗೌಡ ಅವರ ಮಾತು ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಶಿಕಾರಿಪುರದಲ್ಲಿ ಯಾವ ರಾಜ ಹುಲಿನೂ ಇಲ್ಲ ಬಾಹುಹುಲಿಲ್ಲ ಮರಿ ಹುಲಿನೂ ಇಲ್ಲ ಇಲ್ಲಿರೋದೊಬ್ಬರೇ ನಾಗರಾಜ್ಗೌಡ ಗೌಡ ಅವರು ನನ್ನ ಗೆಲ್ಲಿಸಲೇಬೇಕು ಅಂತ ಕ್ಷೇತ್ರದ ಜನತೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ನಾನು ಕಾಂಗ್ರೆಸ್ನಿಂದ ಬಂಡಾಯ ಎದ್ದು ಈಗ ಪಕ್ಷೇತರನಾಗಿ ನಿಂತಿದ್ದೇನೆ ನನ್ನ ಗೆಲುವು ನಿಶ್ಚಿತ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ರಾಜೇಶ್ ಜೊತೆ ವಿಶ್ವನಾಥ್ ಹರಿಹರ ಝಿ ಕನ್ನಡ ನ್ಯೂಸ್ ಶಿಕಾರಿಪುರ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ